ಮಾವಿನ ಹಣ್ಣೆಲ್ಲ ಇರ್ಕೊಂಡು ಹೋಗ್ತಲ್ಲ. ದೊಡ್ಡ ಹಳೆ ಆದ್ರೆ ದೊಡ್ಡ ಮುಡೆ, ದೊಡ್ಡ ಮುಡೆ, ದೊಡ್ಡ ಮುಡೆ ಆದ್ರೆ ನಾವು ಈ ಕಾಲಿ ಅದು ಒಂದು ಕೈಲಿ ಅಲ್ಲ, ಮತ್ತೆ ಹಿಂಗೆ ಹೇಗಲ್ಲಿ ಮಾಡಿಕೊಂಡು ಬರ. ರಜಲದ ಪಲಕ್ಕು ಗುಡ್ಡೆ ಅಂದ್ರೆ ನಮಗೆ ಅಡಿಕೆ ಮರದ ಹಲವು ಭಾಗಗಳನ್ನು ಬೇರೆ ಬೇರೆ ಉಪಯೋಗಗಳಿಗೆ ಬಳಸಲಿಕ್ಕೆ ಆಗ್ತದೆ. ಹಾಗೆ ಅದರ ಎಲೆಯಲ್ಲಿ ಉಂಟಲ್ಲ ಅದರ ಅಡಿಕೆ ಹಾಳೆ ಅಂತ ಹೇಳುದು ನಾವು, ಆ ಹಾಳೆಯಲ್ಲಿ ಹಲವಾರು ಉಪಯೋಗಗಳುಂಟು. ನಾವು ಅದನ್ನು ಸಾಮಾನ್ಯವಾಗಿ ನಮ್ಮ ಈಗ ಕೆಲವು ವೀಡಿಯೋಗಳಲ್ಲೆಲ್ಲ ನೀವು ನೋಡಿರ್ಬೋದು. ಸಾಮಾನ್ಯವಾಗಿ ನಾವು ತರಕಾರಿಗಳನ್ನು ಮತ್ತು ಅದನ್ನು ಕೊರೆದು ಹಾಕಲಿಕ್ಕೆ ಬೇಕಾಗೆಲ್ಲ ಟ್ರೇಯ ಬದಲಿಗೆ ಉಪಯೋಗಿಸ್ತಾ ಇದ್ದೇವೆ. ಹಾಗೆ ಅದು ಮಾತ್ರ ಅಲ್ಲ, ಮಕ್ಕಳ ಆಟದ ಸಾಮಾನು ಅಂತ ಹೇಳಿಕೊಂಡು ಮಕ್ಕಳನ್ನು ಹಾಳೆಯಲ್ಲಿ ಕೂತೊಳಿಸಿ ಎಳೆದುಕೊಂಡು ಹೋಗುವಂಥದ್ದೆಲ್ಲ ಹಳೆಯ ನೆನಪುಗಳಿದೆಲ್ಲ ಇದಕ್ಕೆಲ್ಲ ಉಪಯೋಗಿಸ್ತಾ ಇದ್ದೇವೆ. ಅದು ಮಾತ್ರ ಅಲ್ಲದೆ ನಮ್ಮ ಹಿರಿಯರು ಎಂತ ಮಾಡ್ತಿದ್ರು ಅಂತ ಹೇಳಿದರೆ ಅದನ್ನು ಉಪಯೋಗ ಇನ್ನೂ ಕೂಡ ಜಾಸ್ತಿ ಮಾಡಲಿಕ್ಕೆ ಬೇಕಾಗಿ ಕೆಲವು ಕರಕುಶಲ ವಸ್ತುಗಳನ್ನಾಗಿ ಉಪಯೋಗಿಸಿ ಅದನ್ನು ಇನ್ನೂ ಕೂಡ ಉಪಯೋಗ ಜಾಸ್ತಿ ಮಾಡ್ತಾ ಇದ್ರು. ಅದಕ್ಕೆ ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಕೆಲವೆಲ್ಲ ವಸ್ತುಗಳನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತೇಳಿ ನೋಡುವ ಬನ್ನಿ. ಇವರು ನನ್ನ ಮಾವ ಲಕ್ಷ್ಮೀನಾರಾಯಣ ಭಟ್ ಪುಂಜತೋಡಿ ಅಂತ ಹೇಳಿಕೊಂಡು ಇವರು ಕೆಲವೆಲ್ಲ ಕರಕುಶಲ ವಸ್ತುಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ. ಇವತ್ತು ನಾನು ಇವರ ಜೊತೆಗಿದ್ದೇನೆ. ಇವತ್ತು ಅಡಿಕೆಯ ಹಾಳೆಯಿಂದ ಕರಕುಶಲ ವಸ್ತುಗಳನ್ನೆಲ್ಲ ಹೇಗೆ ಮಾಡೋದು ಮತ್ತು ಆ ಹಾಳೆಯನ್ನು ಉಪಯೋಗ ಮತ್ತು ಅದನ್ನು ಹೇಗೆ ಮಾಡೋದು ಅಂತ ಹೇಳಿಕೊಂಡು ಕೂಡ ನಿಮಗೆ ನಾನು ಇವತ್ತು ತಿಳಿಸಿಕೊಡ್ತಾ ಇದ್ದೇನೆ. ಹಾಗಾದರೆ ನಾವಿನ್ನೀಗ ತೋಟದ ಬದಿಗೆ ಹೋಗುವ, ನಮಗೆ ಇದಕ್ಕೆ ವಸ್ತುಗಳನ್ನೆಲ್ಲ ಮಾಡಲಿಕ್ಕೆ ಬೇಕಾದಂಥ ಹಾಳೆಯನ್ನೆಲ್ಲ ತಗೊಂಡು ಬರುವ, ಹೋಗುವ ಬನ್ನಿ. ಅದು ಲಾಯಕ್ಕಿಲ್ಲ, ಅದು ಲಾಯಕ್ಕಿಲ್ಲ. ಹಾಂ ಬಾ. ನಮಗೆ ಅಡಿಕೆಯ ಹಾಳೆಯನ್ನು ಎಲ್ಲವನ್ನು ಕೂಡ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ, ಒಂದೊಂದು ರೀತಿಯಾಗಿರ್ತದೆ. ಹಾಗೆ ನಮಗೆ ಬೇಕಾದ ಹಾಳೆಯನ್ನು ಮಾತ್ರ ನಾವು ಆಯ್ದು ತಗೊಂಡು ಬರೋದು. ಹಾಗೆ ಈಗ ಅವರು ಮಾವು ನಮಗೆ ಕಳೀತಾ ಇದ್ದಾರೆ ಬೇಕಾದಂತಹ ಹಾಳೆಯನ್ನು ಮಾತ್ರ. ನೋಡಿ, ನಮಗೆ ಈ ರೀತಿಯಾಗಿ ಅಗಲವಾದಂತಹ ಹಾಳೆ ಸಿಕ್ಕಿದ್ರೆ ನಮಗೆ ಕೆಲವು ವಸ್ತುಗಳನ್ನೆಲ್ಲ ಮಾಡಲಿಕ್ಕೆ ಒಳ್ಳೇದಾಗ್ತದೆ. ಅಂದರೆ ಅಗಲವಾಗಿದ್ದರೆ ನಮಗೆ ಜಾಗ ಜಾಸ್ತಿ ಸಿಗ್ತದೆ ನೋಡಿ ಹಾಳೆ ಒಳಗೆ. ಹಾಗಾಗಿ ದೊಡ್ಡ ಹಾಳೆ ಅಪ್ಪ ನಂಬಗ ಅಂಬಾಗ. ನೋಡಿ, ನಮಗೊಂದು 10-20 ಹಳೆ ಸಿಕ್ಕಿತು. ಇನ್ನೀಗ ಇದರಲ್ಲಿ ನಾವು ಕರಕುಶಲ ವಸ್ತುಗಳನ್ನೆಲ್ಲ ಮಾಡುವ. ನೋಡಿ, ಇದರಲ್ಲಿ ಕೆಲವೆಲ್ಲ ನೋಡಿ ಈ ರೀತಿಯಾಗಿ ದೊಡ್ಡ ದೊಡ್ಡ ಹಾಳೆಗಳುಂಟು, ಕೆಲವು ಸಣ್ಣ ಸಣ್ಣದು. ತೊಂದರಲ್ಲ, ಇದರಲ್ಲೆಲ್ಲ ಮಾಡಲಿಕ್ಕೆ ಆಗ್ತದೆ. ನೋಡಿ, ನಾವು ಇದಕ್ಕೆ ಈಗ ಕೆಲವೆಲ್ಲ ಸಾಮಗ್ರಿಗಳನ್ನು ತಗೊಂಡಿದ್ದೇವೆ. ಇದೊಂದು ದಬ್ಬಣ ನಮಗೆ ಹಾಳೆಯನ್ನು ಹೊಟ್ಟೆ ಮಾಡಲಿಕ್ಕೆ ಬೇಕಾಗಿ, ಮತ್ತು ಇದೊಂದು ಬಿದಿರಿನ ಕೋಲು. ಇದು ನಾವೊಂದು ಬೀಸಾಡಿಗೆ ಮಾಡ್ತೇವೆ, ಒಂದು ಹೇಗೆ ಅಂತೇಳಿ ನೋಡುವ ಇದರಲ್ಲಿ ಮಾಡೋದು. ಮತ್ತು ಒಂದು ಚೂರಿ ಕೂಡ ಉಂಟು, ಅದು ಮಾವನ ಕೈಯಲ್ಲಿ ಉಂಟು, ಅವರು ಕೆಲಸ ಶುರು ಮಾಡಿದ್ದರು ಇಲ್ಲಿ. ಈಗ ಹಾಳೆಯಿಂದ ಎರಡು ರೀತಿಯ ಬೀಸಣಿಗೆಯನ್ನು ಮಾಡ್ತಿದ್ದೇವೆ. ಬೀಸಣಿಗೆ ಅಂತ ಹೇಳಿದರೆ ಹೇಗೆ ಅಂತೇಳಿದರೆ, ಮೊದಲೆಲ್ಲ ಫ್ಯಾನ್ ಎಲ್ಲ ಇರಲಿಲ್ಲ, ಆಗ ಗಾಳಿ ಹಾಕಲಿಕ್ಕೆ ಇರುವಂಥದ್ದು. ಅದು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇವೆ. ಈಗ ಮೊದಲಿಗೆ ಹಾಳೆಯನ್ನು ಈ ರೀತಿಯಾಗಿ ಉರುಟಾಗಿ ಕತ್ತರಿಸಿಕೊಳ್ಳೋದು, ಕತ್ತರಿಸಿಕೊಂಡು ಮತ್ತು ಅದಕ್ಕೆ ನಾವು ಗಾಳಿ ಹಾಕುವ ರೀತಿಯಲ್ಲಿ ನಮಗೆ ಕೈಯಲ್ಲಿ ಹಿಡಿದುಕೊಳ್ಳುವಂತಹ ರೀತಿಯಲ್ಲಿ ಸರಿಯಾಗಿ ಅದನ್ನು ಕೆತ್ತುವಂಥದ್ದು. ನೋಡಿ, ಈ ರೀತಿಯಾಗಿ ಕೊರೆಯುವಂಥದ್ದು ಹಾಳೆಯನ್ನು ಎರಡು ಬದಿಯಿಂದ ಕೂಡ ಕೊರೆದುಕೊಳ್ಳೋದು. ಅಪ್ಪು ಬೀಸಾಳೆ. ನೋಡಿ, ಈಗ ಬೀಸಾಳೆ ಈ ರೀತಿಯಾಗಿ ಆಯಿತು. ಇನ್ನೀಗ ಇದಕ್ಕೆ ಚಂದವಾಗಿ ಶೇಪ್ ಕೊಟ್ಟುಕೊಂಡು ಬರುವಂಥದ್ದು. ಮತ್ತು ಬೀಸಾಳೆ ಅಂತ ಹೇಳುವಾಗ ಸ್ವಲ್ಪ ಒಣಗಿದ್ರೆ ಒಳ್ಳೆ, ಸ್ವಲ್ಪ ಗಟ್ಟಿಯಾಗಿದ್ದರೆ ಒಳ್ಳೆ ಗಾಳಿ ಬರ್ತದೆ ಬೀಸುವಾಗ. ಸರಿಯಾಗಿ ಒಣಗಿರಬೇಕು, ಹಸಿ ಹಾಳೆ ಆದರೆ ಮತ್ತೆ ಒಣಗಿಸಬೇಕು. ನೋಡಿ, ಇದೀಗ ಸ್ವಲ್ಪ ತಿರುಗಿಸಿಕೊಂಡು ನಮಗೆ ಗಾಳಿ ಬರುವ ರೀತಿಯಲ್ಲಿ ಮಾಡುವಂಥ ಒಂದು ಬೀಸಣಿಗೆ. ಇದಕ್ಕೀಗ ನೋಡಿ, ಅವರು ಮಡಿಸ್ತಾ ಇದ್ದಾರೆ ಹಾಳೆಯ ಹಿಂಬದಿಯನ್ನು ಈ ರೀತಿಯಾಗಿ ಮಡಿಸೋದು. ಅದರಲ್ಲಿ ಒಂದು ಸ್ವಲ್ಪ ಗೆರೆ ಎಲ್ಲ ಹಾಕಿ ಅದನ್ನು ಸ್ವಲ್ಪ ತಿರುಗಿಸಿ, ನಾವೊಂದು ಕೋಲಿ ಬಿದಿರಿನ ಕೋಲಿ ಇದೆ ಅಲ್ಲ, ಇದರೊಳಗೆ ಹಾಕ್ಲಿಕ್ಕೆ ಉಂಟು ಅದನ್ನು. ಮತ್ತು ಅದನ್ನು ಈ ರೀತಿಯಾಗಿ ತಿರುಗಿಸುವಂಥದ್ದು. ನೋಡಿ, ಈಗ ಈ ರೀತಿಯಾಗಿ ಮಡಿಸ್ತಾರೆ. ಹೀಗೆ ಮಡಿಸಬೇಕಾದ್ರೆ ಉಂಟಲ್ಲ, ಹಾಳೆ ಕೂಡ ಸ್ವಲ್ಪ ಹಸಿಯಾಗಿರಬೇಕು, ಹಸಿಯಾಗಿದ್ದರೆ ಕಟ್ಟಾಗೋದಿಲ್ಲ. ಮತ್ತು ನೋಡಿ, ಈ ರೀತಿಯಾಗಿ ಮಡಿಸಿ ಇನ್ನೂ ಇದನ್ನು ಹರಿಯುವಂಥದ್ದು. ನೋಡಿ, ಯಾವ ರೀತಿಯಾಗಿ ಹರಿತಾ ಇದ್ದಾರೆ ಅಂತ ಹೇಳಿಕೊಂಡು ನೋಡಿ, ಈ ರೀತಿಯಾಗಿ ಜಾಗ್ರತೆಯಾಗಿ ಹರಿಯುವಂಥದ್ದು. ನೋಡಿ, ಈ ರೀತಿಯಾಗಿ ಹತ್ತಿರವಾಗಿ ಇಷ್ಟಿಷ್ಟು ಜಾಗ ಬಿಟ್ಟುಕೊಂಡು ಗೆರೆ ಹಾಕುವಂಥದ್ದು. ಹಾಳೆಯನ್ನು ಸಿಗಿಯೋದು ಅಂತ ಹೇಳ್ಬೋದು, ಅಥವಾ ಗೆರೆ ಹಾಕೋದು ಅಂತ ಹೇಳಿ. ಅದು ಹರಿವಲೆ ಎಷ್ಟು ಲೆಕ್ಕ ಮಾವು? ಲೆಕ್ಕ ಅಂತ ಇಲ್ಲ, ಈಗ ಈ ಕೊಡಿ ಕಟ್ಟಪ್ಪಲ ಇದು ಕಟ್ಟಾದ್ರೆ ನಾವು ಹಿಂಗೆ ಪೀಂಟು ಸಲ ಗೊತ್ತಿಲ್ಲ. ಪೀಂಟು ಸಿಕ್ಕಿ ಇದರ ಮಾಡಿ ಸುರ್ಕೊಂಡು ಹೋಗ್ತದೆ. ನೋಡಿ, ಈಗ ಈ ಹಾಳೆಯನ್ನು ಸಿಗ್ದಾಗಿದೆ. ಇನ್ನೀಗ ಇದನ್ನು ಈ ರೀತಿಯಾಗಿ ತಿರುಗಿಸುವಂಥದ್ದು.
ತಿರುಗಿಸಿ ಮತ್ತೆ ಆ ಕೋಲನ್ನು ಇದರೊಳಗೆ ಸುರಿಯುವಂಥದ್ದು. ನೋಡಿ ಈ ರೀತಿಯಾಗಿ ಅದು ಒಂದೇ ಹೊಡೆಂಗೆ ಪಿಂಟು ಸಿಕ್ಕವ ಎಲ್ಲ ಒಂದೇ ಲೆಕ್ಕ, ಒಂದು ಹತ್ತಲಾಗಿ ಒಂದು ಇತ್ತಲಾಗ ಅಪ್ಪಲ ನೋಡಿ. ಈಗ ಕೊನೆಯ ಇದನ್ನು ಹಾಕ್ತಾ ಇದ್ದಾರೆ ಕೋಲಿನೊಳಗೆ. ಇನ್ನೀಗ ಇದನ್ನು ಸರಿಯಾಗಿ ಸೆಟ್ ಮಾಡಿದರೆ ಆಯಿತು. ನೋಡಿ ಇಲ್ಲ ನೋಡಿ, ವೀಸ ರೆಡಿ ಆಯಿತು. ನೋಡಿ ಇಲ್ಲಿ ಬಿದಿರಿನ ಕೋಲಲ್ಲಿ ಕೂಡ ಮೇಲಿನ ಬದಿಯಲ್ಲಿ ಒಂದು ಮುಳ್ಳಿನ ರೀತಿಯಲ್ಲಿದೆ. ಈ ರೀತಿಯಾಗಿದ್ದರೆ ಇದು ಎದ್ದು ಹೊರಗೆ ಹೋಗುವುದಿಲ್ಲ, ಮೇಲೆ ಸೈಡಿನಲ್ಲಿ ಜಾಮ್ ಆಗಿದೆ. ಹಾಗೆ ಕಡೆಯಲ್ಲಿ ನಾವು ಕೈ ಇಡ್ತೇವಲ್ಲ ನೋಡಿ. ಇದನ್ನು ಎಣ್ಣೆಗೆ ಈ ರೀತಿಯಾಗಿ ಮಾಡಿದರೆ ಒಳ್ಳೆ ಗಾಳಿ ಬರ್ತದೆ. ಮತ್ತು ಇದು ಸ್ವಲ್ಪ ಒಣಗಿದರೆ ಇಲ್ಲೆಲ್ಲ ಸರಿಯಾಗಿ ಸಡಿಲಾಗಿ ಇದು ತಿರುಗಿಸ್ಲಿಕ್ಕೆ ಕೂಡ ಕೋಲು ಫ್ರೀ ಆಗ್ತದೆ. ಆಗ ಸರಿಯಾಗಿ ತಿರುಗಿಸ್ಲಿಕ್ಕೆ ಕೂಡ ಬರ್ತದೆ, ಒಳ್ಳೆ ಗಾಳಿ ಬರ್ತದೆ. ಅರ್ಥಲ್ಲ ಗಾಳಿ ಹೊತ್ತಲ್ಲ. ನೋಡಿ ಈಗ ಇನ್ನೊಂದು ನಮನೆಯ ಬೀಸಣಿಗೆಯನ್ನು ಮಾಡ್ತಾ ಇದ್ದಾರೆ. ನೋಡಿ ಈಗ ಈ ಹಾಳೆಯನ್ನು ಕೂಡ ಆಗ ಮಾಡಿದ ರೀತಿಯಲ್ಲಿಯೇ ಶೇಪ್ ಕೊಟ್ಟು ನೋಡಿ ಚಂದಕ್ಕೆ ಕೊರಿತಾ ಇದ್ದಾರೆ ಮಾವ. ಇದರ ರಜಸಪುರ ಮಾಡೋದಲ್ಲ ಕೈಯಲ್ಲಿ ಹಿಡಿಯುವಂಗೆ. ನೋಡಿ ಮುಖ್ಯವಾಗಿ ಬೀಸಣಿಗೆ ಅಂತ ಹೇಳುವಾಗ ಬೀಸಣಿಗೆಯನ್ನು ನಮಗೆ ಗಾಳಿ ಹಾಕಲಿಕ್ಕೆ ಸರಿಯಾಗಿ ಒಣಗಿದ್ದರೆ ಅದು ಗಾಳಿ ಸರಿಯಾಗಿ ಬರ್ತದೆ, ಇಲ್ಲದಿದ್ದರೆ ಸ್ವಲ್ಪ ಗಾಳಿಯ ಬೀಸುವ ಸಮಯದಲ್ಲಿ ಸ್ವಲ್ಪ ಬೆಂಡಾಗುವಂಥದ್ದು ಹಾಗೆಲ್ಲ ಆಗ್ತದೆ. ಇದನ್ನು ಇನ್ನೀಗ ಕೊರೆದ ಮೇಲೆ ಒಣಗಿಸುವಂತ, ಒಣಗಿಸಿದರೆ ಸರಿಯಾಗಿ ಗಾಳಿ ಹಾಕ್ಲಿಕ್ಕೆ ಆಗ್ತದೆ. ಗಾಳಿ ಬತ್ತಿಲ್ಲ, ಫ್ಯಾನ್ ಇಲ್ಲ ಆದರೆ ಟೇರೆಸ್ ನಾಡಿಲಿ ಕೂತು ನಿಮಗೆ ಬಿಸಿ ಗಾಳಿ, ಇದರಲ್ಲಿ ಆದರೆ ಇದು ತಂಪು. ಈ ಬೀಸಣಿಗೆ ಕೂಡ ರೆಡಿ ಆಯಿತು. ಇದನ್ನೀಗ ಸ್ವಲ್ಪ ಒಣಗಿದ ಮೇಲೆ ಸರಿ ಆಗ್ತದೆ, ಇದು ಗಟ್ಟಿಯಾಗಿ ಸಿಕ್ಕಿದರೆ ಗಾಳಿ ಕೂಡ ಚೆನ್ನಾಗಿ ಬರ್ತದೆ. ಇನ್ನೀಗ ಇನ್ನೊಂದು ಹಾಳೆಯಲ್ಲಿ ಪಡಿಗೆ ಮಾಡುವಂಥದ್ದು. ಪಡಿಗೆ ಅಂತ ಹೇಳಿದರೆ ಟ್ರೇ ರೀತಿಯಲ್ಲಿರುವಂಥದ್ದು, ನೀವು ಕೆಲವು ನನ್ನ ಹಳೆ ವೀಡಿಯೋದಲ್ಲಿ ನೋಡಿರ್ಬೋದು. ಒಂದು ತರಕಾರಿಯನ್ನೆಲ್ಲ ಹಾಕಿಡ್ಲಿಕ್ಕೆ ಬೇಕಾದೊಂದು ಟ್ರೇ ರೀತಿಯಲ್ಲಿ ಎರಡು ಕಡೆ ಕೂಡ ಕಟ್ಟಿ ಮಾಡುವಂಥದ್ದು, ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಚಟ್ಟೆ ಹಾಳೆ ಆದರೆ ಒಳ್ಳೆಯದು. ನೋಡಿ ಎರಡು ಬದಿ ಕೂಡ ಈ ರೀತಿಯಾಗಿ ಕೊರೆದುಕೊಳ್ಳೋದು, ಕಡೆ ಮತ್ತು ಕೊಡಿ ತೆಗೆಯೋದು. ನೋಡಿ ಈ ರೀತಿಯಾಗಿ ಸೈಡಿನದ್ದನ್ನು ತೆಗೆದು ಇದರಲ್ಲಿ ಹಗ್ಗ ಮಾಡೋದು. ಬೇರೆ ಹಾಳೆ ಇದ್ದರೆ ಬೇರೆ ಹಾಳೆಯಿಂದ ತೆಗೆದ್ರೂ ಕೂಡ ತೊಂದರೆ ಏನಿಲ್ಲ, ಒಳ್ಳೆ ಹಗ್ಗ ಸಿಕ್ಕಿದ್ರೆ ಆಯ್ತು ನಮಗೆ. ನೋಡಿ ಈ ರೀತಿಯಾಗಿ ಮಡಚಿಕೊಳ್ಳೋದು ಸೈಡಿಂದ. ಎರಡು ಬದಿ ಕೂಡ ಈ ರೀತಿಯಾಗಿ ಕಟ್ಟಲಿಕ್ಕೆ ಉಂಟು, ಹಾಗೆ ಒಂದು ಬದಿಯನ್ನು ಈ ರೀತಿಯಾಗಿ, ಇನ್ನೊಂದು ಆಚೆ ಬದಿಯನ್ನು ಕೂಡ ಇದೇ ರೀತಿಯಾಗಿ ಕಟ್ಟಿಕೊಳ್ಳೋದು. ಮತ್ತು ನೋಡಿ ಈಗ ನಾವು ತಗೊಂಡಿದ್ದೇವಲ್ಲ ಒಂದು ದಬ್ಬಣ, ಅದರಲ್ಲಿ ಹೊಟ್ಟೆ ಮಾಡಿಕೊಳ್ಬೇಕು. ನೋಡಿ ಈಗ ಈ ರೀತಿಯಾಗಿ ಪಡಿಗೆಯನ್ನು ಒಂದು ಸೈಡಿನಲ್ಲಿ ಹೊಟ್ಟೆ ಮಾಡಿಕೊಂಡು ಹಾಳೆಯ ಹಗ್ಗ ಇತ್ತಲ್ಲ, ಆ ಹಾಳೆಯ ಹಗ್ಗವನ್ನೇ ಇದಕ್ಕೆ ಕಟ್ಟುವಂಥದ್ದು. ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಸರಿಯಾಗಿ ತಿರುಗಿಸಿಕೊಂಡು ಇನ್ನು ಕಟ್ಟಿಕೊಳ್ಳುವಂಥದ್ದು. ಈಗ ತಿರುಗಿಸಿದರೆ ಹಗ್ಗ ಒಳ್ಳೆ ಗಟ್ಟಿ ಆಗ್ತದೆ, ಗಟ್ಟಿಯಾಗಿ ಕಟ್ಟಿಕೊಂಡ್ರೆ ಆಯಿತು. ನೋಡಿ ಈಚೆ ಬದಿಯಲ್ಲಿ ಕೂಡ ಮೊದಲು ಮಾಡಿದ ರೀತಿಯಲ್ಲೇ ಮಾಡಿ ಕಟ್ಟಿಕೊಳ್ಳುವಂಥದ್ದು. ನೋಡಿ ಎರಡು ಸೈಡು ಕೂಡ ಕಟ್ಟಿಯಾಗುವಾಗ ಒಳ್ಳೆ ಚಂದದ ಪಡಿಗೆ ಆಗ್ತದೆ. ಇದರಲ್ಲಿ ಮತ್ತು ತರಕಾರಿ ಹಾಕಿರೋದ್ರಲ್ಲಿ ಎಂತ ಬೇಕಾದರೂ ಹಾಕಿಡ್ಲಿಕ್ಕೆ ಆಗ್ತದೆ. ನೋಡಿ ಈ ರೀತಿಯಾಗಿ ಹಾಳೆಯ ಹಗ್ಗವನ್ನು ತೆಗೆಯುವಂಥದ್ದು. ಇದನ್ನು ನಾವು ನಮ್ಮ ಊರಲ್ಲಿ ನಾರಿಗೆ ತೆಗೆಯೋದು ಅಂತ ಹೇಳ್ತೇವೆ. ಹಾಗೆ ತೆಗೆದ್ರೆ ಹಗ್ಗ ಗಟ್ಟಿಯಾಗಿ ನಮಗೆ ಬೇಕಾದ ರೀತಿಯಲ್ಲಿ ಬೆಂಡು ಮಾಡಲಿಕ್ಕೆ ಆಗ್ತದೆ. ನೋಡಿ ಹಗ್ಗವನ್ನು ತೆಗೆದುಕೊಂಡು ಆಗ ನಾವು ಆಚೆ ಬದಿಯನ್ನು ಕಟ್ಟಿದ್ದೇವಲ್ಲ, ಅದೇ ರೀತಿಯಲ್ಲಿ ಈಚೆ ಬದಿಯನ್ನು ಕೂಡ ಕಟ್ಟಿಕೊಳ್ಳುವಂಥದ್ದು. ಎರಡು ಹೊಟ್ಟೆ ಮಾಡಿ ಎರಡು ಬದಿಯಲ್ಲಿ ಕೂಡ ಹೊಟ್ಟೆ ಮಾಡಿ ಕಟ್ಟುವಂಥದ್ದು. ನೋಡಿ ಹಗ್ಗವನ್ನು ಈ ರೀತಿಯಾಗಿ ಸ್ವಲ್ಪ ಬೆಂಡು ಮಾಡಿಕೊಳ್ಳುವಂಥದ್ದು. ನೋಡಿ ಸರಿಯಾಗಿ ಹೊಟ್ಟೆ ಮಾಡಿ ಹಗ್ಗವನ್ನು ಸ್ವಲ್ಪ ತಿರುಗಿಸಿಕೊಂಡು ಈ ರೀತಿಯಾಗಿ ಹಾಕುವಂಥದ್ದು, ಹಗ್ಗ ಗಟ್ಟಿ ಬರಲಿಕ್ಕೆ ಬೇಕಾಗಿ.
ಡೀಪಡಿಗೆ ಆಯಿತು. ಇದಲ್ಲಿಗೆ ಏನಾದರೂ ಹಾಕಿಡುವಂಥದ್ದೆಲ್ಲ ಮಾಡಲಿಕ್ಕೆ ಆಗ್ತದೆ. ಅದಿನ್ನು ಒಣಗಿ ಆಗುವಾಗ ಸರಿಯಾಗ್ತದೆ ಸ್ವಲ್ಪ. ಮತ್ತು ಇನ್ನೀಗ ಇನ್ನೊಂದು ರೀತಿಯ ಪಡಿಗೆ ಮಾಡೋದು, ಒಂದೇ ಸೈಡ್ ಕಟ್ಟಿ, ಎರಡು ಸೈಡ್ ಕಟ್ಟಲಿಕ್ಕಿಲ್ಲ, ಒಂದೇ ಸೈಡ್ ಕಟ್ಟುವಂಥದ್ದು. ಅದರಲ್ಲಿ ಮತ್ತು ಅಕ್ಕಿಯನ್ನು ಏನಾದರೂ ತೋಡಲಿಕ್ಕೆ ಆ ರೀತಿಯಾಗಿ ಉಪಯೋಗಿಸುವಂಥದ್ದು. ನೋಡಿ, ಆಗ ಮಾಡಿದ ರೀತಿಯಲ್ಲಿ ಇದನ್ನು ಕೂಡ ಹೊಟ್ಟೆ ತೆಗೆದು ಹಗ್ಗ ತೆಗೆದು ಕಟ್ಟುವಂಥದ್ದು. ನಾವು ಮತ್ತೆ ಇದನ್ನು ಹಾಳೆಯ ಪಡಿಗೆಯನ್ನೆಲ್ಲ ಕಟ್ಟುವಾಗ ನಾವು ಬೇರೆ ಹಗ್ಗದೊಂದು ಕಟ್ಟಬೇಕಾದಿಲ್ಲ, ಹಾಳೆಯಲ್ಲಿಯೇ ಹಗ್ಗ ಸಿಗ್ತದೆ, ಒಳ್ಳೆ ಗಟ್ಟಿ ನಿಲ್ತದೆ ಹಗ್ಗ ಕೂಡ. ಇದರ ಕೊಡಿಯುವುದೆ ರೌಂಡ್ ಶೇಪ್ ಇರಕ್ಕದ್ದಲ್ಲ. ಯಾವುದು ಇಲ್ಲಿ ಇದು ರೌಂಡ್ ಅಂತ ಹೇಳಿದರೆ, ನಾವು ಹಿಂಗೆ ಕೋರುವಾಗ ಈ ಕರೆ ಹರಿತು, ಈ ರೌಂಡ್ ಇದ್ದರೆ ಹರಿತು. ನೋಡಿ, ಇದು ಒಂದು ಬದಿ ಮಾತ್ರ ಕಟ್ಟಿರುವಂಥ ಅಕ್ಕಿ ಭತ್ತ ಇರುವುದನ್ನೆಲ್ಲ ಕೋರಿ ತೆಗೀಲಿಕ್ಕಿರುವಂತಹ ಒಂದು ಕೋರಿಗೆ. ಮತ್ತೆ ನೋಡಿ, ಇದೀಗ ಸ್ವಲ್ಪ ಒಣಗಿ ಆಗುವಾಗ ಸೈಡ್ ಎಲ್ಲ ಗಟ್ಟಿ ಆಗ್ತದೆ. ನೋಡಿ, ಈಗ ಇನ್ನೊಂದು ಹಾಳೆಯಿಂದ ಒಂದು ಮೂಡೆ ಮಾಡಲಿಕ್ಕೆ ಉಂಟು. ಮೂಡೆ ಮಾಡಲಿಕ್ಕೆ ಅದರ ಸೈಡ್ ಎಲ್ಲ ಕುತ್ತಲಿಕ್ಕೆ ಬೇಕಾಗಿ ಹಾಳೆಯಿಂದಲೇ ಮಾಡಿಕೊಳ್ಳುವಂಥದ್ದು. ಒಂದು ತುಂಡುಗಳ ಹಾಳೆಯ ತುಂಡುಗಳನ್ನು ಪಾಂದೊಳಬೇಕು. ಹಾಂ, ಇದಲ್ಲದ ತೆಂಗಿನ ಮರದ ಕೊತ್ತಳಿ. ಹಾಂ, ನೋಡಿ, ಈ ರೀತಿಯಾಗಿ ಒಂದು ನಾಲ್ಕು ತುಂಡುಗಳನ್ನು ಮಾಡಿಕೊಂಡಿದ್ದಾರೆ ಹಾಳೆಯಿಂದಲೇ. ಇದು ಈ ಎಂತ ಸೈಡಿಂಗ್ ಕುತ್ತಲಿಕ್ಕೆ. ನೋಡಿ, ಮೂಡೆಯನ್ನು ಈ ರೀತಿಯಾಗಿ ಮಾಡುವಂಥದ್ದು, ಸೈಡಿನಿಂದ ಮಡಿಸಿ. ಮತ್ತು ಆ ಕೈ ಹಿಡ್ಕೊಳ್ಳಿಕ್ಕೆ ಬೇಕಾಗಿ ಒಂದು ಹಾಳೆ, ಅದು ಅಂದರೆ ಅದರ ಎಲೆಯ ಕಡೆಯನ್ನು ಸ್ವಲ್ಪ, ಸೋಗೆಯನ್ನು ಸ್ವಲ್ಪ ಬಿಟ್ಟೆ ಕಟ್ ಮಾಡುವಂಥದ್ದು. ಈ ರೀತಿಯಾಗಿ ಹೊಟ್ಟೆ ಮಾಡಿಕೊಳ್ಳೋದು. ಎರಡು ಹೊಟ್ಟೆ ಅಲ್ಲ, ಈ ಚೊಡೆಯಲ್ಲಿ ಪಾಸ್ ಹಾಕಿದೆ. ಮತ್ತೊಂದು ಬದಿಯಿಂದ ಆ ಹಾಳೆಯ ತುಂಡು, ನಾಲ್ಕು ತುಂಡು ಮಾಡಿಟ್ಟಿದ್ದೇವಲ್ಲ, ಅದನ್ನು ಹಾಕಿಕ್ಕೆ ಬೇಕಾಗಿ ಈ ರೀತಿಯಾದಂಥ ಒಂದು ಹೊಟ್ಟೆ. ನೋಡಿ, ಈ ರೀತಿಯಾಗಿ ಕುತ್ತಿಕೊಳ್ಳುವಂಥದ್ದು. ಅದು ಹಾಗೆ ಬಿಡುದು ಅದರ ಇದರ. ಸರಿಯಾಗಿ ತೂತು ಮಾಡಿಕೊಂಡು ಈ ರೀತಿಯಾಗಿ ಹಾಕಿಕೊಳ್ಳೋದು ಪಟ್ಟಿ ಗೊತ್ತಿಲ್ಲ. ಎಲ್ಲೋ ರಜ ದೊಡ್ಡ ಹೊಟ್ಟೆ. ಈಗ ಹೋಗ್ತೀವಿ. ನೋಡಿ, ಈಗ ಆಚೆ ಬದಿ ಮಾಡಿದ ರೀತಿಯಲ್ಲಿ ಈಚೆ ಬದಿಯನ್ನು ಕೂಡ ಹೊಟ್ಟೆ ಮಾಡಿ ಹೀಗೆ ಹಾಳೆಯನ್ನು ಸಿಕ್ಕಿಸುವಂಥದ್ದು. ಮತ್ತು ಇದರ ಉಪಯೋಗ ಎಂತ ಅಂತ ಹೇಳಿದರೆ, ಮಾವಿನಣ್ಣು ಗೇರು ಬೀಜ ಎಲ್ಲ ಹೆಕ್ಕಿ ತರುವಂಥದ್ದು ಗುಡ್ಡೆಯಿಂದ, ಅದಕ್ಕೋಸ್ಕರ ಇದನ್ನು ಉಪಯೋಗಿಸ್ತಿದ್ರಂತೆ. ಈ ರೀತಿಯಾಗಿ ಮಾಡಿದರೆ ಇದನ್ನು ಚೀಲದ ಬದಲಿಗೆ ಉಪಯೋಗಿಸ್ಲಿಕ್ಕೆ ಆಗ್ತದೆ. ಬಗ್ಗಿಸಿ ಇಲ್ಲಿ ಒಂದು ಹೊಟ್ಟೆ ಮಾಡಿ, ಅದರ ಹೊಟ್ಟೆ ಅಲ್ಲ ಅಡಿ ಹೊಟ್ಟೆ ಅಪ್ಪಲಾಗ ಸೈಡಿಂದ ನಾರಿಗೆ ಇದು ಮಾಡಿ ಹೆಜ್ಜೆ ಅಳಕಿಸಿ ಅದರಲ್ಲಿ ಹಾಕಿ ಮಾಡ್ಬೋದಲ್ಲ. ಮೂಲೆಗಳನ್ನು ಇದನ್ನು ಬಗ್ಗಿಸಿ ಅದರ ನಾರಿಗೆ, ನಾವು ಆಗ ಹಗ್ಗ ತೆಗ್ದೇವಲ್ಲ ಅದೇ ರೀತಿಯಲ್ಲಿ ಅಡ್ಡಿ, ಅದು ಹೊಟ್ಟೆ ಆಗಬಾರ್ದು, ಹೊಟ್ಟೆ ಆಗದ ರೀತಿಯಲ್ಲಿ ಮೆಲ್ಲಗೆ ಬಿಡಿಸಿ ಅದನ್ನು ಈ ಬದಿಯನ್ನು ಇದರೊಳಗೆ ಹಾಕಿ ಇಡೋದು.
ಈ ಬದಿಯಲ್ಲಿ ಮಾಡಿದ ರೀತಿಯಲ್ಲಿ. ಒಟ್ಟೆ ಆಗುತ್ತಿಲ್ಲ, ನಾರಿಗೆ ಮಾತ್ರ ಹೋಗೋದು. ಇದರ ಬಗ್ಗಿಸಿ ಇದರೊಳಗೆ ಸರಿ ಹೋಗಿ ಕರೆಕ್ಟ್ ಆಯ್ತು. ಹಸಿ ಹಾಳೆ ಆದರೆ ಹಿಂಗೆ ಮೂಡೆ ಮಾಡಿ ಅದಕ್ಕೆ ಹೊಯ್ಗೆಯೋ ಇಲ್ಲದ್ರೆ ಭತ್ತದ ಉಮಿ ಅಕ್ಕಿ ಮಾಡುವ ಸಿಕ್ಕುತ್ತಲ್ಲ, ಅದರನ್ನು ತುಂಬಿಸಿ ಬೇಸಿಲಿ ಮಡಗಬೇಕು. ಬೇಸಿಲಿ ಮಡಿಗೆ ಒಂದು ಎರಡು ದಿನ ಮಡಿ ತೊಳೆದ್ರೆ ಅದು ಅದೇ ಶೇಪಿಂಗ್ ಉರುಟಾಗಿ ಉರುಟಾಗಿ ಒಣಗುತ್ತೆ ಜಾಸ್ತಿ. ಅದರ ಸೊರಗಿ ಉಂಡ್ರೆ ಮಾವಿನ ಹಣ್ಣೆಲ್ಲ ಇರ್ಕೊಂಡು ಹೋಗ್ತಲ್ಲ. ದೊಡ್ಡ ಹಾಳೆ ಆದರೆ ದೊಡ್ಡ ಮೂಡೆ, ದೊಡ್ಡ ಮೂಡೆ, ದೊಡ್ಡ ಮೂಡೆ ಆದರೆ ನೆಗುಲೆ ಈ ಕಾಲಿ ಅದು ಒಂದು ಕೈಲಿ ಅಲ್ಲ ಮತ್ತೆ ಹಿಂಗೆ ಹೇಗಲ್ಲಿ ಮಾಡಿಕೊಂಡು ಬರ. ರಜಲದ ಫಲಕ್ ಗುಡ್ಡೆ ಅಂದ್ರೆ ನಮ್ಮ ಕೊಂಡ ಫಲ ಸುಲಭ ತಪ್ಪು ನೋಡಿ. ನಮ್ಮ ಮೂಡೆ ಈ ರೀತಿಯಾಗಿ ರೆಡಿಯಾಗಿದೆ ನೋಡಿ. ಈ ರೀತಿಯಾಗಿ ಒಳಗೆದಲ್ಲಿ ಜಾಗ ಉಂಟು. ಇದು ಗುಡ್ಡೆಯಿಂದ ಮಾವಿನ ಹಣ್ಣು ಗೇರು ಬೀಜ ಎಲ್ಲ ಹೆಕ್ಕಲಿಕ್ಕೆ ಉಪಯೋಗಿಸುವಂಥದ್ದು. ಮತ್ತೆ ನೋಡಿ ನಿಮಗೆ ಇದರಲ್ಲಿ ಕೈ ಕಾಣ್ತದಲ್ಲ, ಇದು ಕೈಯಲ್ಲಿ ಈ ರೀತಿಯಾಗಿ ಹಿಡ್ಕೊಂಡು ಬರಲಿಕ್ಕೆ ಕೊಯ್ದು ವೆರಿ ಸಿಂಪಲ್. ಇನ್ನೀಗೊಂದು ಹಾಳೆಯಿಂದ ಟೊಪ್ಪಿ ಮಾಡುವ ತಲೆಗಿಡ್ಲಿಕ್ಕೆ. ಟೊಪ್ಪಿ ಕೂಡ ಮಾಡಲಿಕ್ಕೆ ಸುಲಭವೇ ಈ ರೀತಿ ಮಾಡಿಸಿ. ಮಗಸಿ ಎರಡು ಎರಡುದೇ ಸಿಕ್ಕುವ ಹಂಗೆ ಬಗ್ಗಿಸಿ ಬಗ್ಗಿಸಿ ಹೊಟ್ಟೆ ತೆಗೆಯಬೇಕು. ಹೊಟ್ಟೆ ತೆಗೆದು ಹೊಟ್ಟೆ ತೆಗೆದು ಒಂದು ಹಾಳೆ ತುಂಡಿನ ಹೋಗಿಸಿ ನಾರಿಗೆ ಎಬ್ಬಿಸಿ ಈ ರೀತಿ ಸುರಿದುಕೊಳ್ಳುವುದು. ಸುರಿಬೇಕದು ಆಮೇಲೆ ಇದೊಂದು ಟೊಪ್ಪಿಯಾಗಿ ಆಗ್ತದೆ. ಮಣ್ಣು ಹೊರುವಾಗ ಗೊಬ್ಬರ ಹೊರುವಾಗ ತಲೆಗಿಟ್ಟು ಈ ಹಿಂಬದಿಗೆ ಸ್ವಲ್ಪ ಬಗ್ಗಿಸಿದರೆ ಕಿವಿಗೆ ಎಲ್ಲ ಸಿಗುವುದಿಲ್ಲ. ಹೀಗೆ ಅಗಲದ ಹಾಳೆ ಆದರೆ ತರಕಾರಿಗೆಲ್ಲ ಜಾಸ್ತಿ ಒಳ್ಳೆಯದು ನೋಡಿ. ಈಗಿರುವಂಥ ಹಾಳೆ ಇದ್ದರೆ ಇದನ್ನು ಸೈಡ್ ಮಾತ್ರ ಒಂದು ಚಂದಕ್ಕೆ ಉರುಟಾಗಿ ಕೊರೆದುಕೊಂಡ್ರೆ ಇದರಲ್ಲಿ ತರಕಾರಿ ಹಾಕ್ಲಿಕ್ಕೆ ಮತ್ತು ನಮಗೆ ಕೊರೆದು ತರಕಾರಿಯನ್ನು ಕೊರೆದು ಹಾಕ್ಲಿಕ್ಕೆ ನೀವು ಕೆಲವು ನಮ್ಮ ವಿಡಿಯೋದಲ್ಲಿ ನೋಡಿರ್ಬೋದು. ಅದೇ ರೀತಿಯಲ್ಲೆಲ್ಲ ಉಪಯೋಗಿಸ್ಲಿಕ್ಕೆ ಆಗ್ತದೆ. ಕಸ ತೆಗವಲ್ಲೌತು ಕಸ. ಹಾಂ, ತರಕಾರಿ ಹಾಕಲಿ ಈ ಹೊಡೆ ಕೊರೆದ್ರೂ ಹಾಕು ಕೊರೆಯಾದ್ರೂ ಹಾಕು ಕೊರ ಇದು ಒಣಗಬೇಕು. ಹೀಗೆ ತುಂಬ ಸ್ಟಾಕ್ ಮಾಡಿ ಮಾಡಿದ್ರೆ ಅವತ್ತು ಒಣಗಿಸಿ ಪ್ಲಾಸ್ಟಿಕ್ ತೊಟ್ಟಿಲಿ ಹಾಕಿ ಮಡಿಗೆ ತೊಳೆದ್ರೆ ಮಳೆಗಾಲಕ್ಕೆ ನಮಗೆ ಹಾಳೆ ಸಿಗ್ತದೆ. ಇಲ್ಲದ್ರೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಹಾಳೆ ಇಲ್ಲ ಇದ್ದರದೇ ಎಲ್ಲ ಒಳಗೆ. ಹಾಗೆ ನೋಡಿ ಈ ರೀತಿಯಾದಂಥ ಚಟ್ಟೆ ಹಾಳೆ ಸಿಕ್ಕಿದ್ರೆ ಅದರಲ್ಲಿ ಒಣಗಿಸಿಟ್ಟರೆ ತರಕಾರಿ ಇಡಲಿಕ್ಕೆ ಹೀಗೆ ಕೊರೆದು ಹಾಕಲಿಕ್ಕೆ ಕಸ ತೆಗಿಲಿಕ್ಕೆ ಈಗಿರೋದೆಲ್ಲ ಉಪಯೋಗಿಸ್ಲಿಕ್ಕೆ ಆಗ್ತದೆ. ಅದೇ ರೀತಿ ಇದಕ್ಕಿಂತ ಸ್ವಲ್ಪ ದೊಡ್ಡ ಹಾಳೆ ಸಿಕ್ಕಿದರೆ ಮತ್ತು ಅಗಲ ಕೂಡ ಇದ್ರೆ ಉಂಟಲ್ಲ, ಎರಡು ತಿಂಗಳ ಒಳಗಿನ ಮಕ್ಕಳನ್ನೆಲ್ಲ ನಮ್ಮ ಊರಲ್ಲಿ ನಮ್ಮ ಹಳ್ಳಿಯಲ್ಲೆಲ್ಲ ಉಪಯೋಗಿಸ್ತಾರೆ. ಮಕ್ಕಳನ್ನು ಮಲಗಿಸ್ಲಿಕ್ಕೆ ಮತ್ತು ಹೀಗೆ ಎತ್ತಿ ಕರ್ಕೊಂಡು ಹೋಗ್ಲಿಕ್ಕೆ ಕೂಡ ಸುಲಭ ಆಗ್ತದೆ. ಮೊದಲಿನ ಕಾಲದಲ್ಲಿ ಈ ಊಟ ಮಾಡಲಿಕ್ಕೆ ಅಂತೇಳಿ ಬಾಳೆಯ ಬದಲಿಗೆ ಹಾಳೆಯನ್ನು ಕೂಡ ಉಪಯೋಗಿಸ್ತಿದ್ರು. ಹಾಳೆಯ ಹಿಂದಿನ ಬದಿ ನಾರಿಗೆ ಅಂತ ಹೇಳಿದೆಲ್ಲ, ಅದನ್ನು ತೆಗೆದು ಸೈಡಿನಲ್ಲಿ ಮಾತ್ರ
ಬಿಡುವಂಥದ್ದು, ಬಾಕಿ ಎಲ್ಲ ತೆಗೆಯುವಂಥ ತೆಗೆದು ಅದನ್ನು ಇಟ್ಟು ಒಣಗಿಸಿಟ್ಟಿದ್ರಂತೆ ಮಳೆಗಾಲಕ್ಕೆಲ್ಲ ಊಟ ಮಾಡಲಿಕ್ಕೆ ಅಂತ ಹೇಳಿಕೊಂಡು ಅದನ್ನು ಕೂಡ ಮಾಡಬೇಕೆ ಅಂತೇಳಿ ತೋರಿಸ್ತೇನೆ. ಮಾಡ್ತಾ ಇದ್ದಾರೆ ಮಾವ. ಮಳೆ ಬದಿಯಿಂದ ಕೊರೆದು ತೆಗೆಯುವಂಥದ್ದು ತುಂಬ ಅಗಲ ಬೇಕಾಗುವುದಿಲ್ಲಲ್ಲ, ಊಟ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟೇ ಆ ರೀತಿಯಾಗಿ ಕೊರೆದು ತೆಗೆದುಕೊಳ್ಳುವಂಥದ್ದು. ನೋಡಿ ನಾರಿಗೆ ತೆಗೆಯುವುದಕ್ಕೆ ಅಂಥೇಳಿ ಈ ರೀತಿಯಾಗಿ ಎಳೆಯುವಂಥದ್ದು. ಇದನ್ನು ಕೂಡ ಜಾಗ್ರತೆಯಾಗಿ ತೆಗಿಬೇಕು, ಇಲ್ಲದ್ರೆ ಹಾಳೆ ಹರಿದು ಹೋಗ್ತದೆ. ನೋಡಿ ಸೈಡಿನಲ್ಲಿ ಸ್ವಲ್ಪ ಜಾಗವನ್ನು ಬಿಟ್ಟು ಬಾಕಿ ನಡುವಿನಲ್ಲಿ ಸಾಧಾರಣ ಎಲ್ಲ ತೆಗೆದುಕೊಳ್ಬೇಕು ನಾರಿಗೆಯನ್ನು, ಇಲ್ಲದ್ರೆ ಕೊರಟಾಗುತ್ತಲ್ಲ ಗಟ್ಟಿಗೆ. ಹಾಗೆ ತೆಗೆಯದಿದ್ದರೆ ಮತ್ತು ಹಾಳೆ ಒಣಗಿ ಆಗುವಾಗ ಗಟ್ಟಿ ಆಗ್ತದೆ, ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಮಡಿಸಲಿಕ್ಕೆ ಆಗೋದಿಲ್ಲ. ಇದು ಊಟಕ್ಕೆ ನೋಡಿ ಈ ರೀತಿಯಾಗಿ ಒಳ್ಳೆ ಹಾಳೆ ಸಿಗುವುದಾದರೆ ಅದರ ಹಿಂದಿನ ಭಾಗದಿಂದ ನಾರಿಗೆಯನ್ನು ತೆಗೆದು ಈ ರೀತಿಯಾಗಿ ಮಡಿಚಿ ಒಣಗಿಸಿ, ಸರಿಯಾಗಿ ಒಣಗಿಸಿದ ಮೇಲೆ ಈ ರೀತಿಯಾಗಿ ಮಡಚಿ ಕಟ್ಟಿಡುವಂಥದ್ದು. ಎಷ್ಟು ತುಂಬ ನಮಗೆ ಮಳೆಗಾಲಕ್ಕೆ ಎಷ್ಟು ಉಪಯೋಗಿಸಲೇಬೇಕು ಊಟಕ್ಕೆ ಎಷ್ಟು ಬೇಕು ಅಷ್ಟನ್ನು ತುಂಬ ಎಷ್ಟು ಬೇಕೋ ಅಷ್ಟು ತೆಗೆದಿಡುವಂಥದ್ದು. ಮತ್ತು ಇದು ಒಣಗಿಸಿದ್ರೂ ಕೂಡ ಇಲ್ಲಿ ಈ ನಾರಿಗೆಯನ್ನು ತೆಗೆದ ಕಾರಣ ಇದು ಮಡಿಸಲಿಕ್ಕೆ ಕೂಡ ಬರ್ತದೆ, ಎಂತಾಗೋದಿಲ್ಲ. ಇದು ತೆಗೆಯದಿದ್ದರೆ ನಾವು ಈ ರೀತಿಯಾಗಿ ಗಟ್ಟಿಯಾಗಿ ಇರ್ತದೆ, ಹಾಳೆ ಹರಿದು ಹೋಗುವಂತೆಲ್ಲ ಚಾನ್ಸ್ ಇರ್ತದೆ. ಅದಕ್ಕೋಸ್ಕರ ಈ ರೀತಿಯಾಗಿ ತೆಗೆದು ಇಡುವಂಥದ್ದು. ಕಡೆಗೋಡಿ ಕುಯ್ದು ಸೈಡ್ ತೆಗೆದು ಆಮೇಲೆ ಇಷ್ಟಿಷ್ಟು ತೆಗೆಯಿರಿ ನಾರಿಗೆ. ಇದರ ಹಿಂಗೆ ಗಂಟು ಹಾಕೋದು ಇಲ್ಲಿ ಇದು ಗಂಜಿ ಊಟ ಹಾಕಲ್ಲ ತಿಳಿಯುವುದೇ ಅರ್ಧ ಹೋಗದಂಗೆ ಹಿಂಗೆ ಮಾಡಿತಾನೆ. ನೋಡಿ ಇದು ಗಂಜಿ ಊಟ ಹಾಕಿರುವಂಥದ್ದು. ಈ ರೀತಿಯಾಗಿ ಒಂದು ಸೈಡ್ ಕಟ್ಟಿಕೊಳ್ಳೋದು, ಎರಡು ಸೈಡ್ ಬೇಕಾದ್ರೂ ಕಟ್ಟಿಕೊಳ್ಬೋದು, ಒಂದು ಸೈಡ್ ಕಟ್ಟಿದರೆ ಸಾಕು. ಇದರಲ್ಲಿ ಗಂಜಿ ಊಟ ಮಾಡಲಿಕ್ಕೆ ಆಗ್ತದೆ, ತೆಳಿ ಕೂಡ ಹೋಗುವುದಿಲ್ಲ. ಮತ್ತು ಇದಕ್ಕೆ ಇದು ನಾವಾಗ ಮಾಡಿದ ಪಡಿಗೆಗಿಂತ ಅದಕ್ಕಿಂತ ಬಿಂದು ಭಿನ್ನವಾದಂಥದ್ದು. ಮತ್ತು ಗುಂಡಿ ಕಡಿಮೆ ನೋಡಿ, ಇದರಲ್ಲಿ ಸ್ವಲ್ಪ ಎತ್ತರ ಜಾಸ್ತಿ ಉಂಟು ಸೈಡಿನಲ್ಲಿ, ಅದು ಎತ್ತರ ಕಡಿಮೆ. ಈ ರೀತಿಯಾಗಿ ನೋಡಿ ಹಾಳೆಯಿಂದ ಮಾಡಿದಂತಹ ಬೇರೆ ಬೇರೆ ರೀತಿಯ ಕರಕೌಶಲ್ಯಗಳು ನೋಡಿ ಚೆನ್ನಾಗಿದೆ. ಇದರಲ್ಲಿ ಹಲವು ಉಪಯೋಗಗಳು ಕೂಡ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ. ಇವತ್ತು ನಾವು ಅಡಿಕೆಯ ಹಾಳೆಯಿಂದ 10-15 ಬಗೆಗಳನ್ನು ಮಾಡಿದ್ದೇವೆ. ಇದಕ್ಕೆ ಕೆಲವದಕ್ಕೆ ಹೆಸರುಂಟು, ಕೆಲವದಕ್ಕೆ ಹೆಸರಿಲ್ಲ, ಆದರೆ ಉಪಯೋಗಗಳು ಹಲವು ಉಂಟು. ಕೆಲವೆಲ್ಲ ನನಗೆ ಕೂಡ ಗೊತ್ತಿರಲಿಲ್ಲ, ಇಂಥ ಈ ಮೂಡೆಯನ್ನೆಲ್ಲ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ನನಗೆ ಕೂಡ ಗೊತ್ತಿರಲಿಲ್ಲ. ನಮ್ಮ ಮಾವ ಮಾಡಿ ತೋರಿಸಿದ್ದಾರೆ ಹಾಗೆ. ಮತ್ತು ಇದನ್ನು ಮಾಡುವ ಉದ್ದೇಶ ಕೂಡ ಉಂಟು. ಇವತ್ತಿನ ಈ ವಿಡಿಯೋದ ಉದ್ದೇಶ ಅಂತ ಹೇಳಿದರೆ ಇಂದಿನ ಜನಗಳಿಗೆ ಕೂಡ ಈ ರೀತಿಯಾಗಿ ಎಲ್ಲ ಮಾಡ್ತಾಯಿದ್ರು ಅಂತೇಳಿ ಗೊತ್ತಾಗಲಿ ಅಂತೇಳುವ ಕಾರಣಕ್ಕೋಸ್ಕರ ಇದನ್ನು ಮಾಡಿದ್ದು. ಹಾಗೆ ಈ ವಿಡಿಯೋ ಎಲ್ಲ ನಿಮಗೆಲ್ಲರಿಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇಷ್ಟ ಆಗಿದರೆ ಇದನ್ನು ಶೇರ್ ಮಾಡಿ ಎಲ್ಲರಿಗೆ ಗೊತ್ತಾಗಲಿ ಹೀಗಿರುವ ವಿಷಯಗಳನ್ನೆಲ್ಲ. ಹಾಗೆ ಇಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ. ಹೇಗೆ ಗಾಡೀಲಿ ಹೋದಂಗೆ ಆಗುತ್ತಾ ಟ್ರ್ಯಾಕ್ಟ್ರಲ್ಲಿ? ಹಾಂ 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 ಅದು ಹೇಗೆ ಗಿಡ 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 ಗಿಡಿ ಹೋಗಲಿ ಹೋಗಲಿಯಾ ಸ್ಪೀಡ್ ಹೋಗಲಿಯಾ ಸ್ಪೀಡ್ ಹೋಗಾ ಗಟ್ಟಿಗೆ ಕೂರೇ ಕಂಬಾಗ ಅಂತಿರುತ್ತೆ. ಕುಂಡೆ ಗುರು 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 ರೈಟ್ ಬೈ.
ಗರ ಹೆಂಗಾಗ್ತು ಅಪ್ಪ ಅವತ್ತ ಅಲ್ಲೋ.